ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಬಾರ್ಗಿ ವ್ಲಾಗ್ ಕೋಕೋಪೀಟ್ನ ಫೈ ಕೆ ಜಿ ಇರೋ ಅಂತ ಕೋಕೋಪೀಟ್ನ ಆರ್ಡ್ರ್ ಮಾಡಿದ್ದೆ ಅದನ್ನು ಹೇಗೆ ಬಳಸ್ಕೋಬೇಕು ಮತ್ತು ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಟರೆ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ನು ಬರುತ್ತೆ ಆಗ ಮೊದಲಿಗೆ ವಿಡಿಯೋ ನೋಡ್ಬೋದು ನಾನಿದನ್ನು ಫ್ಲಿಪ್ಕಾರ್ಟಿಂದ ತರಿಸಿರೋದು ಟ್ರಸ್ಟ್ ಬ್ಯಾಸ್ಕೆಟಿಂದ ಹಾಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಆರ್ಡರ್ ಮಾಡ್ಕೋಬೋದು ಹಾಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಐದು ಕೆ ಜಿ ಇರೋವಂಥ ಕೋಕೋಪೀಟ್ ತುಂಬ ದಿನದವರೆಗೂ ಬರುತ್ತೆ ಅಂತ ಹೇಳ್ಬೋದು ಒಂದು ಸಾರಿ ಇದನ್ನು ಹಾಡ್ರ್ ಮಾಡಿಕೊಂಡ್ರೆ ತುಂಬ ದಿನದವರೆಗೂ ಗಿಡಗಳಿಗೆ ಬಳಸ್ಕೋಬೋದು ಹಾಗೆ ಇದನ್ನು ಹಾಕೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮಣ್ಣನ್ನು ಸಾಫ್ಟ್ ಮಾಡುತ್ತೆ ಮತ್ತು ನೀರನ್ನು ಗಿಡದಲ್ಲಿ ಹಿಡಿದಿಟ್ಕೊಳ್ಳುತ್ತೆ ಹಾಗೆ ಇದರಲ್ಲಿ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಇದರಲ್ಲಿ ಕೊಟ್ಟಿರ್ತಾರೆ ಹಾಗೆ ಇದನ್ನು ನಾನು ಒಂದು ಇಪ್ಪತ್ತೈದು ಲೀಟರ್ ಬಾ ಏನು ಬಕೆಟ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಪೂರ್ತಿಯಾಗಿ ನಾನು ವೆಯ್ಟ್ ಮಾಡ್ಕೊಳ್ಳೋಲ್ಲ ಇದರಲ್ಲಿ ಕಾಲೋಸಿ ಮಾತ್ರ ಒಂದೆರಡು ಕೆ ಜಿಯಷ್ಟು ಮಾತ್ರ ವೇಟ್ ಮಾಡ್ಕೊಳ್ತೀನಿ ಅದಾದಮೇಲೆ ಮಿಕ್ಕಿದಿನ ಹಾಗೆ ಎತ್ತಿಟ್ಕೊಳ್ತೀನಿ ಬೇಕಾಗುತ್ತೆ ಅಂತ ಎಲ್ಲನೂ ವೇಟ್ ಮಾಡ್ಕೊಂಡ್ರೆ ಅದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿವರೆಗೂ ಎಕ್ಸ್ಪೆಂಡ್ ಆಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳೋದು ಒಳ್ಳೆಯದು ಕೊೋಪಿಟ್ಟಿಂದ ಸೀಡ್ಸ್ ಗ್ರೋ ಮಾಡ್ಬೋದು ಪ್ಲ್ಯಾಂಟ್ ಗ್ರೋ ಮಾಡ್ಬೋದು ಹಾಗೆ ಇದರಿಂದ ತುಂಬಾ ಗಿಡಗಳಿಗೆ ಲಾಭ ಕೂಡ ಇರುತ್ತೆ ನೀವು ಮನೇಲೂ ಕೂಡ ಕೊಕೋಪಿಟ್ ತಯಾರು ಮಾಡ್ಕೋಬೋದು ಆದರೆ ತುಂಬ ಕೊಕೋ ಬಿಟ್ ಬೇಕು ಅಂತ ಹೇಳಿದ್ರೆ ಈ ರೀತಿ ಆನ್ಲೈನಿಂದ ಆರ್ಡ್ರ್ ಮಾಡಿಕೊಂಡ್ರು ನಡೆಯುತ್ತೆ ಹಾಗೆ ಇದನ್ನೆಲ್ಲನೂ ನೀಟಾಗಿ ವೆಟ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ದೊಡ್ಡ ಬಕೆಟ್ ತೊಗೊಂಡ್ರೆ ಒಳ್ಳೆಯದು ಚಿಕ್ಕ ಬಕೆಟಲ್ಲಿ ಆಗೋದೇ ಇಲ್ಲ ಇದು ತೂರೋದೇ ಇಲ್ಲ ಐದು ಕೆ ಜಿ ಇರುತ್ತಲ್ವ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಕೊಕ್ಕೋಪಿಟಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ನಾಲ್ಕರಿಂದ ಐದು ಕೆ ಜಿ ವೆಟ್ ಕೊಕ್ಕೋಪಿಟ್ ಸಿಗುತ್ತೆ ಅದನ್ನು ಗಿಡಗಳಿಗೆ ಬಳಸ್ಕೊಬೋದು ಪೂರ್ತಿಯಾಗಿ ನೆನೆಯೋದಕ್ಕೆ ಹಾಗೆ ಬಿಟ್ಟರೆ ನಿಧಾನವಾಗಿ ನೀರನ್ನು ಹೇಳಿಕೊಂಡು ಎಕ್ಸ್ಪೆಂಡ್ ಆಗುತ್ತೆ ನೋಡ್ತಿದ್ದೀರಲ್ವಾ ಈ ರೀತಿ ನೀರೆಲ್ಲ ಅದು ಹೀರ್ಕೊಂಡಾದ್ಮೇಲೆ ಅದನ್ನು ನೀರನ್ನು ಸ್ವಲ್ಪ ಕೈಲಿ ಹಿಂಡ್ಬಿಟ್ಟು ಬೇರೆ ಬಕೆಟಲ್ಲಿ ಹಾಕ್ಕೊಂಡು ತುಂಬ ದಿನದವರೆಗೂ ಯೂಸ್ ಮಾಡ್ಬೋದು ಹಾಗೆಯೂ ಕೂಡ ಬಿಡ್ಬೋದು ಇಲ್ಲಾಂದರೆ ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ಅದನ್ನು ಕೈಲಿ ಹಿಂಡೋದು ಒಳ್ಳೆಯದು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು